ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಎಂಟು ಪೇಜ್ ನಂಬರ್ ನೂರ ಇಪ್ಪತ್ತಾರು ಆತನು ನಿಮ್ಮನ್ನು ಎಲ್ಲಾ ವಿಷಯಗಳಲ್ಲಿ ಸತ್ಯಕ್ಕೆ ಸೇರಿಸುತ್ತಾನೆ ದೇವರ ಶಕ್ತಿಯಾದ ಸತ್ಯದ ಆತ್ಮನು ತನ್ನ ಜನರ ಬಳಿಗೆ ಬರುವ ವಾಹಿನಿಗಳನ್ನು ಸೂಚಿಸುವವನಾಗಿ ನಮ್ಮ ಕರ್ತನು ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ ಎಂದು ಹೇಳಿದ್ದಾನೆ ಅಂದರೆ ನನ್ನ ಮಾತುಗಳು ದೇವರ ಮನಸ್ಸನ್ನು ಚಿತ್ತವನ್ನು ಆತ್ಮನನ್ನು ವ್ಯಕ್ತಪಡಿಸುತ್ತವೆ ಎಂದು ಹೇಳಿದ ಹಾಗಾಯಿತು ಈ ರೀತಿಯಲ್ಲಿ ನಮ್ಮ ಮುಂದೆ ನಿರಂತರವಾಗಿ ನಮ್ಮ ಜಯಕ್ಕೆ ಬೇಕಾಗುವಷ್ಟು ಸತ್ಯವುಳ್ಳ ವಾಕ್ಯಗಳು ಅಧ್ಯಯನಕ್ಕಾಗಿ ಇಡಲ್ಪಟ್ಟಿವೆ ನಾವು ನಮ್ಮ ಕರ್ತನ ದೇವರ ವಾಕ್ಯದಲ್ಲಿ ಹುಡುಕಿರಿ ಎಂಬ ಆಜ್ಞೆಯನ್ನು ಕೇಳಿಸಿಕೊಳ್ಳುತ್ತೇವೆ ಅಪೋಸ್ಸಲನಾದ ಪೌಲನು ಬೇರೋಯದ ಸಭೆಯವರ ಉದತ್ತ ಗುಣಗಳ ಬಗ್ಗೆ ಪ್ರಸ್ತಾಪಿಸುತ್ತಾ ಅವರು ದೇವರ ವಾಕ್ಯವನ್ನು ಸಿದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತುಗಳು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಸೂಚಿಸುತ್ತಿದ್ದರು ಅಪೋಸ್ತಲರ ಕೃತ್ಯಗಳು ಹದಿನೇಳನೇ ಅಧ್ಯಾಯ ಹನ್ನೊಂದನೇ ವಚನ ಎಂದಿದ್ದಾನೆ ಮತ್ತೊಮ್ಮೆ ಆತನು ನಾನು ಹೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಬೇಕು ಇಬ್ರಿಯಾ ಎರಡನೇ ಅಧ್ಯಾಯ ಒಂದನೇ ವಚನ ಎನ್ನುತ್ತಾನೆ ಮತ್ತು ತಿಮ್ಮೋತಿನಿಗೆ ಆತನು ನೀಡಿದ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯೋಗವಾಗಿದೆ ಆದುದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು ಎರಡನೇ ತಿಮೋತಿ ಮೂರನೇ ಅಧ್ಯಾಯ ಹದಿನಾರರಿಂದ ಹದಿನೇಳನೇ ವಚನ ಎಂಬ ಬುದ್ಧಿಮಾತುಗಳನ್ನು ನಮ್ಮಲ್ಲಿವೆ ಅಪೋಸ್ತಲನಾದ ಪೇತ್ರನು ಕೂಡ ನಮ್ಮನ್ನು ಒತ್ತಾಯಪಡಿಸುತ್ತಾ ಹೇಳುತ್ತಾನೆ ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ ಯೋಹನ ಐದನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನ ಹಾಗೂ ಎರಡನೇ ಪೇತ್ರ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ದೇವರ ಆತ್ಮನಿಂದ ಅಥವಾ ಮನಸ್ಸಿನಿಂದ ತುಂಬಿಕೊಳ್ಳುವ ವಾಗ್ದಾನವು ಕೇವಲ ದೇವರ ವಾಕ್ಯಗಳನ್ನು ಹೊಂದಿದವರಿಗಾಗಿ ಅಥವಾ ಅದನ್ನು ಕೇವಲ ಓದುಗಾರರಿಗಾಗಿ ಮಾತ್ರ ಅಲ್ಲ ಆದರೆ ಅವುಗಳನ್ನು ಪ್ರಾಮಾಣಿಕವಾಗಿ ಶೋಧಿಸಿ ತಿಳ್ಕೊಳ್ಳ ಬಯಸುವವರಿಗೆ ಅದನ್ನು ಅರ್ಥ ಮಾಡಿಕೊಳ್ಳುವವರು ಅದರ ಚಿತ್ತವನ್ನು ಒಪ್ಪಿಕೊಂಡು ಅಷ್ಟೇ ಏಕೆ ಅದಕ್ಕೆ ವಿಧೇಯರಾಗಲು ಅಪೇಕ್ಷಿಸ ಉಳ್ಳವರಾಗಿ ಮಾತ್ರ ನಾವು ದೇವರಾತ್ಮನಿಂದ ತುಂಬಿಲ್ಪಟ್ಟವರಾಗಿ ಸತ್ಯವಾಕ್ಯವೆಂಬ ಬುಕ್ಕೆಯಲ್ಲಿ ಆಳವಾಗಿ ಕುಡಿಯುವವರಾಗಿರಬೇಕು ನಮ್ಮ ಪ್ರಾಪಂಚಿಕವಾದ ಪಾತ್ರೆಯು ಆ ಸಂಪರ್ಕವು ಸೂರಿ ಹೋಗುವಂಥದ್ದು ಆಗಿರುವುದರಿಂದ ಆತ್ಮಿಕವಾದ ಸಂಗತಿಗಳು ಜಾರಿ ಹೋಗುವುದು ಸುಲಭ ಇಬ್ರಿಯಾ ಎರಡನೇ ಅಧ್ಯಾಯ ಒಂದನೇ ವಚನ ಇಂತಹ ಪ್ರಕರಣದಲ್ಲಿ ನಮ್ಮನ್ನು ನಿರಂತರವಾಗಿ ಆವರಿಸಿರುವ ಈ ಲೋಕದ ಆತ್ಮವು ಖಾಲಿ ಸ್ಥಳವನ್ನು ತುಂಬಲು ತ್ವರಿತವಾಗಿ ನುಗ್ಗುತ್ತದೆ ನಿಜವಾಗಿಯೂ ನೂತನ ಆತ್ಮನನ್ನು ನೂತನ ಮನಸ್ಸನ್ನು ಪವಿತ್ರತೆಯ ಆತ್ಮ ಅಥವಾ ಮನೋಪವಿತ್ರತೆಯನ್ನು ಪದಚ್ಯುತಗೊಳಿಸುವ ದೃಷ್ಟಿಯಿಂದ ಕರ್ತನ ಜನರ ಮೇಲೆ ಈ ಲೋಕದ ಆತ್ಮನ ನಿರಂತರವಾದ ಒತ್ತಡವಿರುತ್ತದೆ ಆದ ಕಾರಣ ನಮ್ಮಲ್ಲಿನ ದೇವರ ಆತ್ಮನು ನಂದಿ ಹೋಗದಂತೆ ಕರ್ತನ ಎಲ್ಲಾ ನಿಷ್ಠವಂತ ನೂತನ ಸೃಷ್ಟಿಗಳು ಈ ಲೋಕದ ಆತ್ಮನಿಂದ ತುಂಬಿಕೊಳ್ಳದಂತೆ ತಾವು ಸತ್ಯದ ಬುಗ್ಗೆಯ ಕರ್ತನ ಮತ್ತು ಆತನ ವಾಕ್ಯದ ಹೆಚ್ಚು ಸಮೀಪದಲ್ಲಿ ಜೀವಿಸುವಂತೆ ನೋಡಿಕೊಳ್ಳಬೇಕಾಗುತ್ತದೆ ಸತ್ಯದ ಜ್ಞಾನವು ದೇವರ ವಾಕ್ಯದ ಜ್ಞಾನವು ಮುಖ್ಯವಾದದಾದರೂ ಸತ್ಯದ ಆತ್ಮನನ್ನು ಹೊಂದಿಕೊಳ್ಳುವುದಕ್ಕೆ ಅಗತ್ಯವಾದರೂ ಪರಂತು ಒಬ್ಬರಲ್ಲಿ ದೇವರ ವಾಕ್ಯದ ಆತ್ಮವು ಇಲ್ಲದೆ ಕೇವಲ ಅದರ ಹೆಚ್ಚಾದ ಜ್ಞಾನವೂ ಇರಬಹುದೆಂದು ಎಚ್ಚರ ನೀಡುವುದು ಯಥೋಚಿತವೆಂದು ನಾವು ನೆನೆಸುತ್ತೇವೆ ಸತ್ಯದ ಆತ್ಮನನ್ನು ಪಡಕೊಳ್ಳಬೇಕಾದಲ್ಲಿ ಹೃದಯದಲ್ಲಿ